ಹೇಳಿದ್ರೆ ಇವತ್ತು ಮನೆ ಮದ್ದಲ್ಲಿ ಬಹಳ ಇಂಪಾರ್ಟೆಂಟು ವಿಷಯ ಏನಂದ್ರೆ, ಈ ಮರುವು ಅನ್ನೋದಿದೆಯಲ್ಲ, ಈ ಮರುವನ್ನು ತೊಲಗಿಸ್ಕೋಬೇಕಂದ್ರೆ ಮುದ್ರ ಏನಿದೆ, ಮುದ್ರ ಚಿಕಿತ್ಸೆ ಏನಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈ ಮರುವು ಅನ್ನೋದು ಪ್ರತಿಯೊಬ್ಬರಿಗೂ ಈಗ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಜನಕ್ಕೆ ಕಾಣಿಸ್ಕೊತಾ ಇದೆ. ಅಂದ್ರೆ ಹೆಚ್ಚು ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಈ ಮರುವು ಹೆಚ್ಚಾಗಿದೆ ಅಂದ್ರೆ ಫರ್ಗೆಟ್ಫುಲ್ನೆಸ್, ಅಂದ್ರೆ ಮರೆಯೋದು, ಯಾವುದೇ ವಿಷಯ ಮನ ಅಂದ್ರೆ ನೆನಪಿರಲ್ಲ, ಅದು ಮರೆಯೋದು, ಬೇಗವಂತವಾಗಿ ಮರೆಯೋದು. ಯಾವುದೋ ಓದಿದೀವಿ, ಯಾವುದೋ ಕೇಳಿಸ್ಕೊಂಡಿದ್ವಿ, ಅದೆಲ್ಲ ಮರೆಯುತ್ತೀವಿ. ಯಾವುದೋ ಒಂದು ಒಂದು ವಸ್ತು ಎಲ್ಲೋ ಇಟ್ಟಿದೀವಿ, ಅದು ಮರೆಯೋದು, ಇದೆಲ್ಲ ಹೆಚ್ಚಾಗ್ತಾ ಸ್ನೇಹಿತರೆ. ಸೊ ಇದೆಲ್ಲ ವಯಸ್ಸು ಹೆಚ್ಚಾಗುವಾಗೂ ಈಗಾಗಲೇ ಈ ಜೀವನ ಶೈಲಿ, ಈ ಕೆಟ್ಟದ ಜೀವನ ಶೈಲಿ, ಆಹಾರ ಶೈಲಿಯಿಂದನೂ ಈಗಾಗಲೇ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಳಿಗೂ ಯುವಕರಿಗೂ ಇದು ಶುರುವಾಗಿದೆ ಈಗಾಗಲೇ. ಅರ್ಥ ಆಯ್ತಾ? ಮುಂಚೆ ಹಿಂದಿನ ಕಾಲದಲ್ಲಿ ವಯಸ್ಸು ಹೆಚ್ಚಾಗುವಾಗ ಬರ್ತಾ ಇತ್ತು, ಈಗ ಇತ್ತೀಚಿನ ಕಾಲದಲ್ಲಿ ಯುವಕರಿಗೂ ಮತ್ತೆ ಈ ಮಕ್ಕಳಿಗೂ ಬರ್ತಾ ಇದೆ. ಯಾಕಂದ್ರೆ ಈ ನಾವು ತಿನ್ನುವಂಥ ಆಹಾರ, ಕೆಟ್ಟ ಆರೋಗ್ಯ ಸೇರಿ, ಎರಡನ್ನೂ ಸೇರಿ ಅಂದರೆ ಕೆಟ್ಟ ನಿದ್ರೆನೂ ಅಷ್ಟೇ, ಸರಿಯಾಗಿ ನಿದ್ದೆ ಸರಿಯಾಗಿ ಮಾಡಲ್ಲ ಅಂದರೆ ಖಂಡಿತವಾಗಿ ನಿಮಗೆ ನಿದ್ದೆ ಕೊರತೆಯಿಂದ ಬರೋದೇ ಮೊದಲನೇದಾಗಿ ನಿಮ್ಮ ಗಮನಕ್ಕೆ, ಅಂದರೆ ಕಾನ್ಸಂಟ್ರೇಷನ್ ಲೆವೆಲ್ಸು ಮತ್ತು ಮೆಮೊರಿ ಪವರ್, ಈ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಖಂಡಿತವಾಗಿ ಕಡಿಮೆ ಆಗ್ತದೆ ಸ್ನೇಹಿತರೆ. ಸೊ ಇದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಇದು ನಾವು ಖಂಡಿತವಾಗಿ ಇದು ಗುಣಪಡಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕಂದ್ರೆ, ಈ ಮೊದಲನೇದಾಗಿ ಈ ಪಿಟ್ಯೂಟರಿ ಗ್ಲ್ಯಾಂಡು, ನಿಮ್ಗೆ ಗೊತ್ತಿರೋ ವಿಷಯನೇ, ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದು ಭಾಳ ಚೆನ್ನಾಗಿ ಕೆಲಸ ಮಾಡಬೇಕು, ಮತ್ತು ಪೀನಿಯಲ್ ಗ್ಲ್ಯಾಂಡು, ಈ ಎರಡನ್ನು ಸಕ್ರಿಯ ಗೊಳಿಸ್ಕೋಬೇಕು. ಅದಕ್ಕೋಸ್ಕರ ಈ ನೆನಪಿನ ಶಕ್ತಿ ಅದಕ್ಕೂ ತುಂಬ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡನ್ನು ಅಂತಃಸ್ರಾವಿಕ ಗ್ರಂಥಿಗಳು ಸ್ನೇಹಿತರೆ, ಈ ಎರಡು ಅಂತಃಸ್ರಾವಿಕ ಗ್ರಂಥಿಗಳನ್ನು ಸರಿಯಾದ ಪಾಲನೆ ಮಾಡಿದರೆ, ಅವುಗಳನ್ನು ಕರೆಕ್ಟಾಗಿ ಸಕ್ರಿಯಗೊಳಿಸ್ಕೊಂಡಿದ್ರೆ, ಈ ಪಿಟ್ಯೂಟರಿ ಗ್ಲ್ಯಾಂಡು ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸ್ಕೊಂಡಿದ್ರೆ, ನಿಮ್ಮ ನೆನಪಿನ ಶಕ್ತಿ ಪ್ರಾಬ್ಲಮ್ ಬೇಗ ಸಾಲ್ವ್ ಮಾಡ್ಕೋಬಹುದು, ಗುಣ ಮಾಡ್ಕೋಬಹುದು. ಅದಕ್ಕೂ ಬೇಕಾಗಿರುವಂಥದ್ದು ಮುದ್ರೆ ಏನಪ್ಪಾ ಅಂತಂದ್ರೆ, ಜ್ಞಾನ ಮುದ್ರೆ ಸ್ನೇಹಿತರೆ. ಜ್ಞಾನ ಮುದ್ರೆ ಅಂದ್ರೆ ಅದ್ರ ಹೆಸರಲ್ಲೇ ಇದೆ, ಜ್ಞಾನ ಅಂದ್ರೆ ವಿಸ್ಡಮ್. ಈ ಮುದ್ರೆ ಅನ್ನೋದು ಜ್ಞಾನಕ್ಕೆ ಸಂಕೇತ, ಜ್ಞಾನ ಹೆಚ್ಚಾಗ್ತದೆ ಅಂದ್ರೆ ನೆನಪಿನ ಶಕ್ತಿ ಹೆಚ್ಚಾಗಿದ್ರೆ ಜ್ಞಾನ ಹೆಚ್ಚಾಗೋದಲ್ವಾ. ಸೊ ಅದಕ್ಕೋಸ್ಕರ ಈ ಮುದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇದನ್ನು ಹೇಳ್ಬೇಕಂದ್ರೆ ಇನ್ನು ಈ ಥರ್ಡ್ ಐ ಅಂದ್ರೆ ಇದೆ, ಈಗಾಗಲೇ ಹೇಳಿದಲ್ಲ, ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸ್ತದೆ. ಈ ಥರ್ಡ್ ಐ ಚಕ್ರ ಅಂದ್ರೆ ಥರ್ಡ್ ಐ ಚಕ್ರ ಏನಿದೆಯೋ, ಮೂರನೇ ಕಣ್ಣೇನಿದೆಯೋ, ಅದನ್ನು ಉತ್ಪನ್ನ ಮಾಡತ್ತೆ. ಯಾವುದು? ಈ ಜ್ಞಾನ ಮುದ್ರೆ ಹೆಚ್ಚಾಗಿ ಮಾಡಿದ್ರೆ. ಹೇಳ್ಬೇಕಂದ್ರೆ ಈ ನಮ್ಮ ಬುದ್ಧರು ಯಾವಾಗಲೂ ಈ ಜ್ಞಾನ ಮುದ್ರೆಯಲ್ಲೇ ಇರ್ತಾ ಇದ್ರು. ಆ ಜೊತೆಗೆ ನಮ್ಮ ರಮಣ ಮಹರ್ಷಿ ಅಂತ ಯೋಗಿಗಳು, ವಿವೇಕಾನಂದ ಇವರೆಲ್ಲನೂ ಈ ಜ್ಞಾನ ಮುದ್ರೆ ಯಾವಾಗಲೂ ಇಟ್ಕೊತಾರೆ, ಯಾವಾಗಲೂ ಜ್ಞಾನ ಮುದ್ರೆದಲ್ಲೇ ಇರ್ತಾರೆ ಅವರು ಹೇಳ್ಬೇಕಂದ್ರೆ. ಸೊ ಇದೆಲ್ಲ ಇನ್ನೊಂದು, ಈ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆದ್ರೆ ಏನಾಗುತ್ತೆ ಅಂದ್ರೆ, ಖಂಡಿತವಾಗಿ ನಮ್ಗೆ ಹೆಚ್ಚು ಲಾಭಗಳು ದೇಹದಲ್ಲಿ ಅಲ್ವಾ. ಸೊ ಇದು ಈ ನಮ್ಮ ದೇಹದಲ್ಲಿ ನೋಡಿ, ಈ ಪೀನಿಯಲ್ ಗ್ಲ್ಯಾಂಡು ಸರಿಯಾಗಿ ಉತ್ಪನ್ನ ಆಗಿಲ್ಲ ಅಂದ್ರೆ, ಈ ಬಿ ಪಿ ಬರೋದು, ಹೈ ಬಿ ಪಿ ಬರೋದು, ಈ ಹೇಳ್ಬೇಕಂದ್ರೆ ಇನ್ನು ಈ ಲೈಂಗಿಕ ಸಂಬಂಧಿತ ಪ್ರಾಬ್ಲಮ್ಸ್ಗಳು ಬರೋದು ಹೆಚ್ಚಾಗ್ತದೆ ಸ್ನೇಹಿತರೆ. ಆಮೇಲೆ ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಈ ಪೊಟಾಷಿಯಂ ಸೋಡಿಯಂ ದೇಹದಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಹೇಳ್ಬೇಕಂದ್ರೆ. ಸೊ ಅದಕ್ಕೋಸ್ಕರ ಈ ಮಾಲ್ ಫಂಕ್ಷನಿಂಗ್ ಆದ್ರೆ, ಈ ಖಂಡಿತವಾಗಿ ಈ ಪೀನಿಯಲ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಶುರು ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಸರಿಯಾಗಿ ಈ ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸ್ಕೋಬೇಕಾದ್ರೆ ಬೇಕಾಗಿರೋದು ಈ ಜ್ಞಾನ ಮುದ್ರಾ. ಈ ಜ್ಞಾನ ಮುದ್ರಾವನ್ನು ನಾವು ತಿಳ್ಕೊಳ್ಳೋಣ. ಜ್ಞಾನ ಮುದ್ರಾ ನಮಗೆಲ್ಲರೂ ಗೊತ್ತಿರೋ ವಿಷಯನೇ, ವೆರಿ ಸಿಂಪಲ್ ಮುದ್ರಾ ಇದು. ಅಂದ್ರೆ ಎರಡು ಹೆಬ್ಬೆರಳು ಮತ್ತೆ ಈ ತೋರ್ಬೆರಲಿದೆ, ಎರಡನ್ನು ನಿಧಾನವಾಗಿ ಈ ತರ ಟಚ್ ಮಾಡಿಕೊಂಡು ಈ ಮೂರು ಬೆರಳು ಸ್ಟ್ರೈಟ್ ಆಗಿ ಇಟ್ಕೋಬೇಕಾಗುತ್ತೆ. ಅವಾಗ ಇದು ಜ್ಞಾನ ಮುದ್ರಾ ಅನ್ನೋದು ನಾವು ಪಾಲನೆ ಮಾಡ್ಬೋದು. ಈ ತರ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ, ಅಭ್ಯಾಸ ಮಾಡ್ಬೇಕು ಸ್ನೇಹಿತರೆ. ಇದ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಹೇಳ್ಬೇಕಂದ್ರೆ ಒಂದು 50 ನಿಮಿಷ ಕಾಲ, 40 ನಿಮಿಷ ಕಾಲ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಹೆಚ್ಚು ಫಲಿತಗಳು ಸಿಗತ್ತೆ ನಿಮಗೆ ಈ ಜ್ಞಾನ ಮುದ್ರಾ ಅನ್ನೋದು. ಈ ಜ್ಞಾನ ಮುದ್ರಾ ಮಾಡುವಾಗ ಇಲ್ಲಿ ಏನಾಗತ್ತೆ ಅಂದ್ರೆ, ಒಂದು ಹೆಬ್ಬೆರಳು ಇದು ಅಗ್ನಿ ಅಂಶ, ಇದು ತೋರ್ಬೆರಳು ಇದು ಗಾಳಿ ಅಂಶ. ಓಕೆ, ಈ ಗಾಳಿ ಅಂಶ ಅನ್ನೋದು ಈ ಗಾಳಿ ಅಂಶ ಏನಿದೆಯೋ ವಾಯು, ಈ ವಾಯು ಅಂಶ ಈ ಎರಡು ಜಾಯಿನ್ ಮಾಡುವಾಗ ಎರಡು ಸಮತೋಲಗೊಳಿಸ್ಕೊಂತ ಸ್ನೇಹಿತರೆ, ಒಂದಕ್ಕೂ ಇನ್ನೊಂದು ಸಮತೋಲಗೊಳಿಸ್ತದೆ. ಯಾಕಂದ್ರೆ ಈ ಗಾಳಿ ಅಂಶ ವಾಯು ಅಂಶ ಇದೆಯಲ್ಲ, ಅದರಿಂದ ಉತ್ಪನ್ನ ಆಗೋದೇ ಹೆಚ್ಚು ಯೋಚನೆಗಳು. ಅರ್ಥ ಮಾಡ್ಕೊಳ್ಳಿ, ಆ ಹೆಚ್ಚು ಯೋಚನೆಗಳಿದೆಯಲ್ಲ ಅದನ್ನು ಕಡಿಮೆ ಮಾಡಬೇಕು, ಸಮತೋಲಗೊಳಿಸ್ಬೇಕಂದ್ರೆ ಈ ವಾಯು ಅಂಶವನ್ನು ಅಗ್ನಿ ಅಂಶ ಸೇರಿಸಿದ್ರೆ ಅಗ್ನಿ ಅಂಶ ಏನಾಗುತ್ತೆ, ಏನ್ ಮಾಡುತ್ತೆ, ಗಾಳಿ ಅಂಶನು ಕಡಿಮೆ ಮಾಡುತ್ತೆ. ಅವಾಗ ನೋಡ್ಕೊಳ್ಳಿ, ಈ ಜ್ಞಾನ ಮುದ್ರೆ ಮಾಡ್ತಾ ಮಾಡ್ತಾ ಹೋಗುವಾಗ ಶಾಂತತೆ ಬರುತ್ತೆ, ಒಳಗಡೆ ಮನಸ್ಸು ಒಳಗಡೆ ಶಾಂತತೆ ಬಂದೇ ಬರ್ತದೆ, ಒಂಥರ ಶಾಂತತೆ ಬರ್ತದೆ, ಆಲೋಚನೆ ಕಡಿಮೆ ಆಗ್ತದೆ. ನಾವು ಈ ಧ್ಯಾನ ಮಾಡೋದಕ್ಕೆ ತುಂಬಾ ಅವಕಾಶ ಮಾಡಿಕೊಡ್ತದೆ ಅಲ್ವಾ. ಧ್ಯಾನ ಮಾಡಬೇಕು, ಆಳವಾದ ಧ್ಯಾನ ಮಾಡ್ಬೇಕಂದ್ರೆ ಅಂತ ನಮ್ಮ ಮನೋಸ್ಥಿತಿ ಬೇಕಲ್ಲ. ಸೊ ಅದೆಲ್ಲ ಮಾಡ್ಕೊಳಕ್ಕೆ ಒಳ್ಳೆ ಅವಕಾಶ ಇದರಲ್ಲಿ ಇದೆ. ಅದಕ್ಕೋಸ್ಕರ
ಸೊ ನಾವು ಈ ಮುದ್ರವನ್ನು ಪಾಲನೆ ಮಾಡಿ ಸೊ ಇಂಥ ಅದ್ಭುತವಾದ ಫಲಿತಗಳು ತಗೋಬೋದು. ಸೊ ಯಾವುದೇ ಹೇಳ್ಬೇಕಂದ್ರೆ ದೇಹದಲ್ಲಿ ಎಮೋಷನ್ಸ್ ಹೆಚ್ಚಾಗಿದೆ, ಸೊ ದೇಹದಲ್ಲಿ ಟೆನ್ಷನ್ ಹೆಚ್ಚಾಗಿದೆ, ಇಂಥದ್ದೆಲ್ಲಾನು ನಾವು ತೆಗೆದಾಕ್ಬೋದು ಈ ಮುದ್ರದಿಂದ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಹೇಳ್ಬೇಕಂದ್ರೆ ಈ ಈ ಮ್ಯಾಡ್ನೆಸ್ಸು ಅಂದ್ರೆ ಒಂಥರ ಮೈಂಡು ಮನಸ್ಸು ತುಂಬಾ ಡಲ್ ಆಗೋದು, ಮೈಂಡ್ ಡಲ್ ಆಗೋದು ಅಲ್ವಾ, ಮೆಮೊರಿ ಲಾಸ್ ಆಗಿರ್ತದೆ, ಈಗಾಗಲೇ ನೆನಪಿನ ಶಕ್ತಿ ಹೋಗಿರ್ತದೆ, ಇಂಥದ್ದೆಲ್ಲನೂ ಪ್ರತಿಯೊಂದನ್ನು ಗುಣಪಡಿಸ್ಕೋಬಹುದು. ಡಿಪ್ರೆಷನ್ ಆಗಿರ್ತದೆ, ಪೂರ್ತಿ ಡಿಪ್ರೆಷನ್ ಭಾವನೆ ಬಂದಿರ್ತದೆ, ಅದನ್ನು ತೆಗೆದಾಕ್ಬೋದು. ಸೊ ಇದರಿಂದ ತುಂಬಾ ಹೆಲ್ಪ್ ಆಗತ್ತೆ. ಇನ್ನು ಸ್ವಲ್ಪ ವ್ಯಾಧಿಗಳಿದೆ, ಈ ಅಲ್ಜಿಮೇರಿ ಡಿಸೀಸ್ ಇದೆಯಲ್ಲ, ಅಲ್ಜಿಮೇರಿ ಡಿಸೀಸು ಅದನ್ನು ಗುಣಪಡಿಸ್ಕೋಬಹುದು ಇದರಿಂದ ಹೇಳ್ಬೇಕಂದ್ರೆ. ಸೊ ಇನ್ನು ಈ ನಮ್ಮ ಕಣ್ಣಲ್ಲಿ ರೆಟಿನಾ ಅಂತ ಇದೆಯಲ್ಲ, ಅದನ್ನು ಏನಾದರೂ ಸ್ವಲ್ಪ ಸ್ವಲ್ಪ ಅದು ಆರೋಗ್ಯ ಕೆಟ್ಟೋಗಿದ್ರೆ ಅದನ್ನು ಸರಿಪಡಿಸ್ಕೋಬಹುದು. ಇನ್ನು ಹೇಳ್ಬೇಕಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆಯಲ್ಲ, ಅದೆಲ್ಲಾನು ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ಉತ್ಪನ್ನ ಆಗುವಂತ ಯಾವುದೇ ವ್ಯಾಧಿಗಳಿದೆ ಅದನ್ನು ನಾವು ಸರಿಪಡಿಸ್ಕೊಂತ ಅವಕಾಶ ಈ ಜ್ಞಾನ ಮುದ್ರೆ ಕೊಡುತ್ತೆ. ಓಕೆ. ಸೊ ಆಮೇಲೆ ಸ್ವಲ್ಪ ವ್ಯಸನಗಳು ಅಲವಾಟ್ ಆಗಿರ್ತದೆ, ವ್ಯಸನಗಳು ಹೆಚ್ಚಾಗಿ ಅಲವಾಟ್ ಮಾಡ್ಕೊಂಡಿರ್ತಾರೆ, ಆ ವ್ಯಸನಗಳು ಅಡಿಕ್ಷನ್ಸ್ ಇಂದ ಬೇಗವಂತವಾಗಿ ಆಚೆ ಕಡೆ ಬರ್ಬೋದು ಈ ಮುದ್ರಾ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸ್ನೇಹಿತರೆ. ಆಮೇಲೆ ಯಾವುದೇ ಒಂದು ಸ್ವಲ್ಪ ವ್ಯಕ್ತಿಗಳು ತುಂಬಾ ಹಿಂಸಾಯುತವಾಗಿ ಬಿಹೇವ್ ಮಾಡ್ತಾ ಇರ್ತಾರೆ, ಹಿಂಸಾಯುತ ಅಂದ್ರೆ ತುಂಬಾ ಹಿಂಸಾಯುತ, ಕ್ರೂರತ್ವ ಇರ್ತದೆ ಅವ್ರ ಒಳಗಡೆ, ಈ ಮುದ್ರವನ್ನು ಒಂದು 50 ನಿಮಿಷ ಪ್ರಾಕ್ಟೀಸ್ ಮಾಡಿಸಿದ್ರೆ, ಅವ್ರ ಜೊತೆಗೆ 50 ನಿಮಿಷ ಪ್ರಾಣ ಮುದ್ರೆ 10-15 ನಿಮಿಷ ಪ್ರಾಕ್ಟೀಸ್ ಮಾಡಿಸಿದ್ರೆ ಬೇಗವಂತವಾಗಿ ಅವರು ಆಚೆ ಕಡೆ ಬರ್ತಾರೆ ಸ್ನೇಹಿತರೆ. ಅಂದ್ರೆ ಈ ಮೆಂಟಲ್ ಇಂಬ್ಯಾಲೆನ್ಸ್ ಇಂದ ಆಚೆ ಕಡೆ ಬರ್ತಾರೆ ಅಂತ ಹೇಳ್ಬೋದು. ಅದಕ್ಕೂ ಬಹಳ ಇಂಪಾರ್ಟೆಂಟ್. ಮತ್ತೆ ಈ ಸ್ಕೂಲ್ ಅಂದ್ರೆ ವಿದ್ಯಾರ್ಥಿಗಳಿಗೂ ಈ ಮುದ್ರ ಅಂತೂ ಒಂಥರ ವರ ಸ್ನೇಹಿತರೆ, ಅವ್ರಿಗೆ ಅವರಲ್ಲಿ ಗಮನಿಕೆ ಮತ್ತೆ ಈ ಮೆಮೊರಿ ಪವರ್ ಹೆಚ್ಚು ಮಾಡ್ಕೊಳ್ಳೋದು, ಬ್ರೈನ್ ಪವರ್ ಹೆಚ್ಚು ಮಾಡ್ಕೊಳ್ಳೋದು, ಈ ಈ ಮೆಂಟಲ್ ಡೆವಲಪ್ಮೆಂಟು ತುಂಬಾ ಹೆಚ್ಚಾಗತ್ತೆ, ಚೆನ್ನಾಗಿ ಆಗ್ತದೆ ಸ್ನೇಹಿತರೆ. ಅದು ಅದಕ್ಕೂ ಬಹಳ ಇಂಪಾರ್ಟೆಂಟ್ ಇದು. ಸೊ ಅವರು ಈ ಮುದ್ರವನ್ನು ಖಂಡಿತವಾಗಿ ಅಳವಡಿಸ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ ಈ ಏನ್ ಮಾಡ್ಬೋದು ಅಂದ್ರೆ, ಈ ಸ್ವಲ್ಪ ಮಕ್ಕಳು ಮಾನಸಿಕ ದೌರ್ಬಲ್ಯಗಳು ಎದುರ್ಕೊಂತಾರೆ ನೋಡಿ, ಸ್ವಲ್ಪ ಮಕ್ಕಳು ಅಂದ್ರೆ ಮೆಂಟಲ್ ಡಿಸೀಸ್, ಅಂತವ್ರಿಗೆ ಈ ಜ್ಞಾನ ಮುದ್ರನ್ನು ಅವ್ರು ನಿದ್ದೆ ಮಾಡುವಾಗ ಏನ್ ಮಾಡ್ಬೇಕಂದ್ರೆ, ಈ ಎರಡು ಈ ತರ ಜಾಯಿನ್ ಮಾಡಿಸಿ ಒಂದು ಬ್ಯಾಂಡೇಜ್ ಹಾಕಿ, ಆ ಸುತ್ತು ಬ್ಯಾಂಡೇಜ್ ಹಾಕಿ ಇಟ್ಬಿಟ್ರೆ ಅವ್ರಿಗೂ ಇಂಥ ಸಮಸ್ಯೆಗಳು ಪರಿಹಾರ ಕೊಡುತ್ತೆ ಸ್ನೇಹಿತರೆ. ಇದು ಖಂಡಿತವಾಗಿ ಗುಣಪಡ್ತದೆ ಈ ಯಾವುದೇ ಮಾನಸಿಕ ದೌರ್ಬಲ್ಯ ಈಗಾಗಲೇ ಫೇಸ್ ಮಾಡ್ತಾ ಇದ್ರೆ. ಇನ್ನೊಂದೇನಂದ್ರೆ, ಈ ಮುದ್ರಾ ಯಾರೇ ಈ ನಿದ್ರೆ ಕೊರತೆಯಿಂದ ಈಗಾಗಲೇ ಸಫರ್ ಆಗ್ತಾ ಇರ್ತದೆ, ನಿದ್ರೆ ಕೊರತೆ ಅಂದ್ರೆ ಏನು, ಇನ್ಸೋಮ್ನಿಯಾ ಅಂದ್ರೆ ನಿದ್ರೆ ಹೀನತೆ, ನಿದ್ರೆ ಕೊರತೆ, ಅದರಿಂದ ಸಫರ್ ಆಗ್ತಾ ಇರ್ತಾರೆ ನೋಡಿ, ಅವರು ಈ ಮುದ್ರವನ್ನು 50 ನಿಮಿಷ ಮಾಡಿ ಮತ್ತೆ 15 ನಿಮಿಷ ಪ್ರಾಣ ಮುದ್ರೆ ಮಾಡಿ ಬೇಗವಂತವಾಗಿ ನಿಮ್ಗೆ ಗುಣ ಆಗತ್ತೆ ನೋಡ್ಕೊಳ್ಳಿ. ಓಕೆ. ಸೊ ಈ ತರ ಯಾವುದೇ ನಮ್ಮ ದೇಹದಲ್ಲೊಳಗಡೆ ಒಂಥರ ಹೇಳ್ಬೇಕಂದ್ರೆ ಕೋಪ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಕೋಪ ಟೆನ್ಷನು ಇದೆಲ್ಲ ಕಡಿಮೆ ಆಗ್ತದೆ ಈ ಮುದ್ರೆ ಮಾಡಿದ್ರೆ. ಸೊ ಇದು ಅದ್ಭುತವಾದ ಮುದ್ರೆ ಸ್ನೇಹಿತರೆ ಹೇಳ್ಬೇಕಂದ್ರೆ. ಸೊ ಈ ತರ ಇಂಥದ್ದೆಲ್ಲ ನಿಮ್ಗೆ ಒಲ್ಲೆ ಒಲ್ಲೆ ಗುಣಗಳು ಸಿಗತ್ತೆ. ಸೊ ಈ ಮುದ್ರವನ್ನು ನಾವು ಪಾಲಿಸ್ಕೊಂಡು ಸೊ ನಾವು ವೇಗವಂತವಾಗಿ ಇನ್ನು ಅದ್ಭುತವಾಗಿ ಹೇಳ್ಬೇಕಂದ್ರೆ, ಈ ಮುದ್ರೆ ಸಹಾಯ ಮಾಡೋದು ನಮ್ಮ ಜಾಗರೂಕತೆ ಹೆಚ್ಚು ಮಾಡೋದು, ಅಂದ್ರೆ ಇಂಟ್ಯೂಷನು ಜಾಗರೂಕತೆ ನಮ್ಮದಲ್ಲಿ ಹೆಚ್ಚು ಮಾಡ್ತದೆ. ಅವಾಗ ನಮಗೆ ಸ್ವಂತ ಯಾವಾಗಲೂ ಆನಂದವಾಗಿರುವಂತ ಆನಂದವಾಗಿ ಸುಖವಂತವಾಗಿ ಇರಕ್ಕೆ ಈಗಾಗಲೇ ಹೇಳ್ಕೊಂಡಿದ್ದಲ್ಲ, ಪಿಟ್ಯೂಟರಿ ಗ್ಲ್ಯಾಂಡು, ಪೀನಲ್ ಗ್ಲ್ಯಾಂಡ್ ಎಲ್ಲ ಇವರೆಲ್ಲನೂ ಆಕ್ಟಿವೇಟ್ ಮಾಡುತ್ತೆ. ಅವಾಗ ನಮಗೆ ಬರೋದೇ ಏನಂದ್ರೆ, ಜಾಗರೂಕತೆ ಹೆಚ್ಚಾಗತ್ತೆ, ನಮ್ಮ ಒಳಗಡೆ ಈ ಆನಂದ ಅನ್ನೋದು ಹೆಚ್ಚಾಗ್ತದೆ. ಸೊ ಪ್ರತಿಯೊಂದು ವಿಷಯಕ್ಕೂ ನಾವು ಆನಂದವಾಗಿ ಇರ್ತೀವಿ ಸ್ನೇಹಿತರೆ, ಸೊ ಈ ಮುದ್ರ ಪಾಲನೆ ಮಾಡುವಾಗ. ಓಕೆ ಸ್ನೇಹಿತರೆ, ಸೊ ಈ ಈ ಅಂಶದಿಂದ ನಾವು ಮನೆ ಮದ್ದನ್ನು ಮುಗಿಸ್ತಾ ಇದ್ದೀವಿ, ಮನೆ ಮದ್ದು ಮತ್ತೆ ಸಮಗ್ರ ಜೀವನ ಪೂರ್ತಿ ಪೂರ್ಣಗೊಳಿಸಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.